ನೀವು ಹೇಳ್ದಂತ ರೀತಿಯಾಗಿ ರಥ ಮಾಡಿದ್ರೆ ಸಾಲ ಆಗೋದಿಲ್ಲ ಹಾಗೆ ಪೂಜೆ ಮಾಡ್ಬೋದು ಹೇಗ್ ಸಾಲ ಆಗ ಸಾಲನೆ ಮಾಡದೆ ಇದ್ರೆ ಹೇಗ್ ಸಾಲ ಆಗುತ್ತೆ ಅಲ್ವಾ ನನ್ನ ಹತ್ರ ಇರುವಂತಹ ಸಂಪನ್ಮೂಲದ ಕ್ರೋಢೀಕರಣ ನೋಡ್ಕೊಳ್ಬೇಕು ನೂರು ರೂಪಾಯಿ ಇದೆಯಾ ಸಾಕು ಆ ನೂರು ರೂಪಾಯಿನಲ್ಲೇ ಮಾಡಿ ಮುಗಿಸ್ಬೇಕು ಅಲ್ಲ ನೀವು ಹೇಳಿದ ರೀತಿ ವತಾ ಮಾಡಿದ್ರೆ ಸಾಲ ಆಗೋದಿಲ್ಲ ಆದ್ರೆ ಈಗ ನೀವು ಹೇಳಿದ್ರಲ್ಲ ಸೌಂದರ್ಯಕ್ಕೆ ಮೆರಗಾಗಿ ಮೊರಗಾಗಿ ನಮ್ಗೆ ಲಕ್ಷ್ಮೀ ದೇವಿ ಸೀರೆ ಇಷ್ಟದೇ ಬೇಕು ಆಮೇಲೆ ಕಳಸ ಇಷ್ಟದೇ ಬೇಕು ಆಮೇಲೆ ಮುಖವಾಡ ಇಷ್ಟುದೇ ಬೇಕು ಇದೇ ತರ ಇರಬೇಕು ಒಡವೆ ಹಾಕ್ಬೇಕು ಕೈ ಬೇಕು ಅದ್ರ ಜೊತೆಗೆ ಯಾವ್ದೇ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂದ್ರೆ ಏನು ಮೊದಲನೇದಾಗಿ ಲಕ್ಷ್ಮಿ ಅಂತಂದ್ರೆ ಎಲ್ಲಾರು ಅಂದ್ಕೊಂಡಿರೋದೇನು ಅಂದ್ರೆ ದುಡ್ಡು ದುಡ್ಡು ಯಾಕೆ ಅಂದರೆ ನಾವು ಅಲ್ಲೂ ಕೂಡ ಲಕ್ಷ್ಮಿ ಅಂದರೆ ದುಡ್ಡು ಅಂತ ಅಲ್ಲ ಅರ್ಥ ಲಕ್ಷ್ಮಿ ಅಂದರೆ ಶಕ್ತಿ ಅಂತ ಅರ್ಥ ಯಾವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದರಿಂದ ನಮಗೆ ಜೀವನದಲ್ಲಿ ಒಳಿತಾಗುತ್ತೋ ಅದು ಲಕ್ಷ್ಮಿ ಅದನ್ನ ಲಕ್ಷ್ಮಿ ಅಂತ ನಾವು ಕರೆಯೋದು ಎಲ್ರು ಹೇಳ್ತಾರೆ ನಾನು ತುಂಬಾ ಬೆಳಿಗ್ಗಾಗಿದ್ದೀನಿ ಅಂತ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ತ್ವಚೆ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕೆಲವು ವಿಡಿಯೋಗಳನ್ನ ನೋಡದೆ ಹೇಳ್ತಾ ಇದ್ರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಅಂತ ಪೂಜೆ ಮಾಡ್ತೀರಾ ಫಾರಿನ್ ಕಂಟ್ರಿ ನಲ್ಲಿ ಅವರು ಪೂಜೆನೆ ಮಾಡಲ್ಲ ಇರ್ತದ ಅಂತ ಇದಕ್ಕೇನ್ ಹೇಳ್ತೀರಾ ಅಂತ ಅವ್ರಿಗೆ ಬುದ್ಧಿ ಇಲ್ಲ ಅಂತೀನಿ ಅಷ್ಟೇ ಕಾರಣ ಫಾರಿನ್ ಕಂಟ್ರೀಸು ಅಥವಾ ಇನ್ನಿತರ ಧರ್ಮಗಳಲ್ಲಿ ಲಕ್ಷ್ಮಿ ಅನ್ನೋ ಹೆಸರಿಲ್ಲಪ್ಪ ನಾನು ಹೋಗ್ತೀನಿ ಆದರೂ ಇವತ್ತಿಗೂ ಪ್ರಪಂಚದ ನಂಬರ್ ಒನ್ ಶ್ರೀಮಂತರ ಸ್ಥಾನದಲ್ಲಿ ಯಾವುದೋ ಪರಧರ್ಮದ ವ್ಯಕ್ತಿ ಇರ್ತಾನೆ ಹಾಗಾದ್ರೆ ಅವನು ಲಕ್ಷ್ಮಿ ಪೂಜೆ ಮಾಡಿದ್ದಾನ ಇಲ್ಲ ಹಾಗಾದ್ರೆ ಅವನಿಗೆ ಹೇಗೆ ಲಕ್ಷ್ಮಿ ಪ್ರಾಪ್ತಿ ಆಯಿತು ಅದೇ ಇದು ನಿಮ್ಮ ಮೂಲಭೂತ ಪ್ರಶ್ನೆ ಮತ್ತು ಆ ಥರ ಮಾತಾಡದಂತಹ ವ್ಯಕ್ತಿ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ ಕೇವಲ ನಾವು ನಮ್ಮ ಧರ್ಮದ ಮಾತ್ರ ಮಾತಾಡಬಾರ್ದು ಎಲ್ಲಾ ಧರ್ಮದ ಅರಿವು ಇರಬೇಕು ಏಂಜಲ್ಸ್ ಅಂತ ಗೊತ್ತಿರಬಹುದು ಅದು ಯಹೂದ್ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಬರ್ತಕ್ಕಂಥದ್ದು ಅವರು ಲಕ್ಷ್ಮಿಯನ್ನ ಏಂಜಲ್ಸ್ ಅಂತ ಪೂಜೆ ಮಾಡ್ತಾರೆ ದುಡ್ಡನ್ನ ಪ್ರಧಾನ ಮಾಡ್ತಾರೆ ಅಂತ ಇವತ್ತಿಗೂ ಅಷ್ಟೇ ಏಂಜಲ್ಸ್ ಅಂತ ಹೇಳಿದ್ರೆ ಒಂದು ವೈಟ್ ಕಲರ್ ಗೌನ್ ಹಾಕೊಂಡು ರೆಕ್ಕೆ ಇರುತ್ತೆ ಕೈನಲ್ಲಿ ಒಂದು ಸ್ಟಾರು ದುಡ್ಡೆಲ್ಲ ಬರುತ್ತೆ ನಾವು ಸೀರೆ ಹಾಕಿದ್ದೀವಿ ಅಷ್ಟೇ ಕಮಲದ ನೀರಿಗೆ ಕನ್ನಡದಲ್ಲಿ ನೀರು ಅಂತಾರೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ವಾಟರ್ ಅಂತಾರೆ ತಮಿಳ್ನಲ್ಲಿ ಏನ್ ಹೇಳ್ತಾರೆ ತಣ್ಣಿ ಅಂತಾರೆ ತೆಲುಗಿನಲ್ಲಿ ಏನ್ ಹೇಳ್ತಾರೆ ನೀಲ್ ಅಂತಾರೆ ಮಲಯಾಳಮಲ್ಲಿ ಏನ್ ಹೇಳ್ತಾರೆ ಮಲಯಾಳಂ ಅಂತಾರೆ ವೆಳ್ಳಂ ಅಂತಾರೆ ಪಾನಿ ಹಾಗಾದ್ರೆ ಹಿಂದಿನಲ್ಲಿ ಪಾನಿ ಅಂತ ಪಾನಿ ಅಂತಾರೆ ಹಾಗಾದ್ರೆ ಎಲ್ಲಾನು ಬೇರೆ ಬೇರೆನಾ ಎಲ್ಲ ಒಂದೇ ನನಗೆ ಆ ತಮಿಳ್ ಗೊತ್ತಿಲ್ಲ ನಾನು ನೀರು ಅಂತೀನಿ ಹಾಗಾದ್ರೆ ಇರೋರ್ಗೆ ಇರೋರ್ಗೆಲ್ರಿಗು ಏ ಅವ್ರಿಗೆ ನೀರ್ ಗೊತ್ತಿಲ್ಲ ಅಂತಂದ್ರೆ ನನ್ನ ಅಂತಾನೆ ದಡ್ಡ ಹೌದು ಹಾಗಾದ್ರೆ ನನ್ನ ದಡ್ಡ ಅನ್ನಬೇಕಾ ಬುದ್ಧಿವಂತ ಅನ್ನಬೇಕಾ ದಡ್ಡ ಅನ್ಬೇಕ ಅದೇ ರೀತಿಯಾಗಿ ಇಸ್ಲಾಂ ಧರ್ಮಕ್ಕೆ ಹೋಯ್ತು ಅಂದರೆ ಪರಿ ಅಂತ ಪೂಜಿಸ್ತಾರೆ ಅದು ದುಡ್ಡನ್ನು ಪ್ರಧಾವಣೆ ಮಾಡುವಂಥದ್ದು ಪ್ರತಿಯೊಂದು ಧರ್ಮದಲ್ಲೂ ದುಡ್ಡನ್ನು ಪ್ರಧಾವನೆ ಮಾಡುವಂತಹ ದೇವತೆಗಳು ಇವದ್ದಾವೆ ಅವುಗಳ ಬಗ್ಗೆ ನಾವು ತಿಳ್ಕೋಬೇಕು ನಮಗೆ ಅರಿವಿಲ್ಲ ಅಂತಂದರೆ ನಾವು ಬೇರೆಯವ್ರಿಗೇನು ಹೇಳೋಕ್ಕೆ ಸಾಧ್ಯ ಪರಿ ಆಗಿರಲಿ ಏಂಜಲ್ಸ್ ಆಗಿರಲಿ ಲಕ್ಷ್ಮಿ ಆಗಿರಲಿ ಒಂದೇ ವಿಧದ ಹಲವು ರೂಪಗಳು ನನಗೆ ಗೊತ್ತಿರೋ ಭಾಷೇಲಿ ನಾನು ಹೇಳ್ತೀನಪ್ಪ ಅವ್ರಿಗೆ ಗೊತ್ತಿರೋ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಥವಾ ನನಗೆ ಗೊತ್ತಿದೆ ಅಂತ ಹೇಳಿ ಅದು ಸರಿ ಇದು ತಪ್ಪು ಅಂತ ಅಲ್ಲ ಏಂಜಲ್ಸ್ಗಳನ್ನು ಅವ್ರು ಎಷ್ಟು ವರ್ಷಿಪ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ರೀತಿಯಲ್ಲಿ ವರ್ಷಿಪ್ ಮಾಡ್ತಾರೆ ಆ್ಯಕ್ಚುಲಾಗಿ ಮೇರಿ ಮಾತಾನ ಪೂಜೆ ಮಾಡೋ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಏಂಜಲ್ಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಗಮನಿಸಬಹುದು ಅದೇ ನಮ್ಮ ಧರ್ಮದ ದೇವಸ್ಥಾನಗಳಲ್ಲೂ ಸಹ ನೀವು ಗಮನಿಸಬಹುದು ಒಂದು ಚಿಕ್ಕ ಮಗುವಿನ ಆಕಾರದಲ್ಲಿರುತ್ತೆ ಒಂದು ಹತ್ತು ವರ್ಷದ ಒಳಗಿನ ಮಗು ಅಂತ ಅನ್ಬಹುದು ರೆಕ್ಕೆ ಇರುತ್ತೆ ಈ ಗೋಪುರಗಳಲ್ಲಿ ಕಟ್ಟಿರ್ತಾರೆ ಬಿಂದ್ಗೆಯಿಂದ ಒಂದು ಕಾಸುಗಳು ಚೆಲ್ತಿರುತ್ವೆ ಇದಕ್ಕೆ ಹೇಳೋದು ತಿಳುವಳಿಕೆ ಬೇಕು ತಿಳುವಳಿಕೆ ಇಟ್ಕೊಳ್ಳದೆ ಲಕ್ಷ್ಮಿ ಅಂದ್ರೆ ಹಾಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ ಹೇಗೆ ಲಕ್ಷ್ಮಿಯನ್ನ ಉತ್ಪಾದನೆ ಮಾಡ್ಕೊಳ್ಬೇಕು ಅಂತ ದಾರಿ ಸಿಗುತ್ತೆ ಲಕ್ಷ್ಮಿಯನ್ನ ಹೇಗೆ ನಮಗೆ ಸಂಪಾದನೆ ಮಾಡ್ಕೊಳ್ಬೇಕು ನನ್ನ ಹತ್ರ ಒಂದು ಲಕ್ಷ್ಮಿ ಇದ್ರೆ ನಾ ಹಣ ಸಂಪಾದನೆ ಮಾಡಬಹುದು ಯಾವುದು ಬುದ್ಧಿ ಇನ್ನೊಂದು ಲಕ್ಷ್ಮಿ ಇರಬೇಕು ಅದಕ್ಕೆ ಆಗ ನನಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕಾಗುತ್ತೆ ಧೈರ್ಯ ಲಕ್ಷ್ಮಿ ಅದೇ ಧೈರ್ಯ ಲಕ್ಷ್ಮಿ ಅದೆಲ್ಲವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇನ್ನೊಂದು ಲಕ್ಷ್ಮಿ ಬೇಕು ಆರೋಗ್ಯ ಆರೋಗ್ಯ ಇರಬೇಕು ಆರೋಗ್ಯ ಸರಿ ಮಾಡ್ಕೊಳ್ಬೇಕು ಅಥವಾ ಆರೋಗ್ಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಿದೆ ಅಂದ್ರೆ ಇನ್ನೊಂದು ಲಕ್ಷ್ಮಿ ಬೇಕು ಸಂಪತ್ತು ಅಲ್ಲ ಔಷಧಿ ಅದೇ ಧಾನ್ಯ ಧಾನ್ಯ ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಬೇಕಾಗುತ್ತೆ ಈಗ ಎಂಟು ವಿಧವಾದ ಲಕ್ಷ್ಮಿಯರು ಹೇಳಿದ್ರು ಅಷ್ಟ ಲಕ್ಷ್ಮಿಯರನ್ನು ನಾವು ಅದನ್ನೇ ಹೇಳೋದು ಎಂಟು ಸ್ವರೂಪಗಳಲ್ಲಿ ನಾವು ಪೂಜಿಸ್ತೀವಿ ಎಂಟು ಸ್ವರೂಪದಲ್ಲಿ ಆರಾಧಿಸ್ತೀವಿ ಯಾವುದೋ ಸುಮ್ಮನೆ ಅಲ್ಲ ಅದರ ಹಿಂದೆ ನಾವು ಹೇಗೆ ಬದುಕಬೇಕು ಯಾವ ರೀತಿ ಬಾಳಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮ ಪೂರ್ವಿಕರು ಕೊಟ್ಟೋಗಿದ್ದಾರೆ ಅನ್ಫಾರ್ಚುನೇಟ್ಲಿ ಇವತ್ತು ನಮಗೆ ಅದು ಮಿಸ್ ಇದೆ ತುಂಬಾ ಖೇದಕರವಾದ ವಿಚಾರ ಏನು ಅಂದರೆ ನಿಮ್ಮ 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 ಒಂದು ಆಸೆಗಳಿಗೋಸ್ಕರ ದೇವರನ್ನು ಬಲಿ ಹಾಕಿ ಆಮೇಲೆ ಕೊನೆಗೆ ಹೇಳ್ತೀರಿ ನಾನು ವರಮಹಾಲಕ್ಷ್ಮಿ ವ್ರತ ಮಾಡಿದೆ ಪೂಜೆ ಮಾಡಿದೆ ಹಬ್ಬ ಮಾಡಿದೆ ನನಗೇನೂ ಆಗಲಿಲ್ಲ ಏನು ಆಗಲಿ ಏನಾಗಬೇಕು ವರಮಹಾಲಕ್ಷ್ಮಿ ಕೇಳಿದ್ಲೇನು ಸಾಲ ಮಾಡ್ಕೊ ಅಂತ ಸರ್ವಜ್ಞ ತುಂಬ ಚೆನ್ನಾಗಿ ವಚನದಲ್ಲಿ ಹೇಳ್ತಾನೆ ಸಾಲವನ್ನು ಕೊಂಬಾಗ ಹಾಲನ್ನು ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಸಾಲ ತಗೋಬೇಕಾರೆ ಹಾಲುನ್ನ ತಿಂದಷ್ಟು ರುಚಿಯಾಗಿರುತ್ತೆ ಅದೇ ಸಾಲ ಕೊಟ್ಟೊಂದು ಬಂದು ಬಾಗಿಲ ನಿಂತ್ಕೊಂಡಾಗ ಈ ಸಮಸ್ಯೆಗಳು ಲಕ್ಷ್ಮಿ ಹೇಳಲಿಲ್ಲ ಹಾಗಾಗಿ ಲಕ್ಷ್ಮಿ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದೀರಿ ಪಾಪ ಆ ಎಮ್ಮ ಯಾರ್ಯಾರಿಗೆ ನಿಮ್ಮ ನಿಮ್ಮ ಕರ್ಮಾನುಸಾರ ನಿಮ್ಮ ನಿಮ್ಮ ಒಂದು ಶಕ್ತಿಯಾನುಸಾರ ಏನು ಕೆಲಸ ಮಾಡಿದರೂ ಅದನ್ನು ವರ ಕೊಡೋದು ಅಷ್ಟೇ ಆ ಎಮ್ಮನ ಕೆಲಸ ಸುಮ್ಮನೆ ಮನೇಲಿ ಹಚ್ಕೊಂಡು ಮಲ್ಕೊಂಡು ಓ ನನಗೆ ದುಡ್ಡು ಬರಲಿಲ್ಲ ನನಗೆ ದುಡ್ಡು ಬರಲಿ ಹೆಂಗೆ ಬರುತ್ತೆ ಏನು ಮಾಡಿದ್ಯಾ ನಾನು ಭಗವಂತನನ್ನು ಕೇಳಬೇಕಾದರೂ ನನ್ನ ಕ್ರಿಯೆ ಕರೆಕ್ಟಾಗಿರಬೇಕು ಏನಾದರೂ ಒಂದು ಕ್ರಿಯೆ ಮಾಡಿ ಆ ನಂತರ ಕೇಳಬೇಕು ಭಗವಂತನ ನಾನು ಇಂಥ ಕೆಲಸ ಮಾಡಿದರೆ ನನಗೆ ಹೀಗೆ ಬರಬೇಕು ಅಂತ ಏನು ಮಾಡಿದೆ ಏನು ಮಾಡಿದೆ ನಾನು ಪೂಜೆ ಮಾಡಿದ್ದೀನಿ ದೀಪ ಹಚ್ಚಿದ್ದೀನಿ ನೈವೇದ್ಯ ಮಾಡಿದ್ದೀನಿ ಎಷ್ಟು ಹೀಗೇನೆ ಎಷ್ಟೊಂದು ಜನ ತುಂಬಾ ಜನ ಕೇಳ್ತಾರೆ ನಾನು ಮೂರ್ ಮೂರ್ ಹೊತ್ತು ಪೂಜೆ ಮಾಡ್ತೀನಿ ಮೂರ್ ಮೂರ್ ಹೊತ್ತು ಅಷ್ಟೋತ್ರ ಮಾಡ್ತೀನಿ ಮೂರು ಮೂರು ಹೊತ್ತು ಎಲ್ಲಾ ರೀತಿಯಾದ ನಿನಗೆ ಬೇಕಾದನ್ನ ಇದು ಮಾಡ್ತೀನಿ ಆದ್ರೂ ನನಗೇನು ಮಾಡ್ಲಿಲ್ಲ ಮೂರ್ ಹೊತ್ತು ದೀಪ ಹಚ್ಚೋದ್ರಿಂದ ಅವ್ರ ಮನೆ ಮೂರು ಕಾಲ ಬೆಳಕಾಗಿರುತ್ತೆ ದೇವ್ರಿಗಲ್ಲ ಇವ್ರು ಬೆಳಕು ಹಚ್ಚೋದು ಜಗತ್ತಿಗೆ ಬೆಳಕು ಕೊಡೋನು ಅವನಿಗೆ ದೇವ ಹಚ್ಚಕ್ ಸಾಧ್ಯವೇ ಮನೆಗೆ ಬೆಳಕು ಸಿಗ್ಲಿ ಅಂತ ಮೂರ್ ಹೊತ್ತು ನೈವೇದ್ಯ ಹಾಕೋದು ನನಗೆ ಮೂರು ಹೊತ್ತು ಊಟ ಬೇಕು ಅನ್ನೋ ಸ್ವಾಂದು ಈ ಇದರಲ್ಲಿ ಈರ್ಷ್ಯನಲ್ಲಿ ಮೂರು ಹೊತ್ತು ಇದಕ್ಕೆ ಪೂಜೆಗಳನ್ನು ಮಾಡೋದು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ ನೀವು ಯಾರೇ ಹೋಗಿ ವ್ರತ ಮಾಡಲಿ ಪೂಜೆ ಮಾಡಲಿ ಕೂತ್ಕೊಂಡ್ಬಿಟ್ಟು ದೇವ್ರ ಮುಂದೆ ಹೇಗೆ ಕೂತ್ಕೊಂಡು ದೇವ್ರೇ ನನಗದಿಲ್ಲ ದೇವರೇ ನನಗಿದ್ದಿಲ್ಲ ದೇವರೇ ನನಗದು ಕೊಡು ದೇವರೇ ನನಗಿದು ಕೊಡು ದೇವಸ್ಥಾನಕ್ಕೆ ಹೋದರೂ ಅದೇ ಚರ್ಚಿಗೆ ಹೋದರೂ ಅದೇ ಮಸೀದಿಗೆ ಹೋದರೂ ಅದೇ ದರ್ದಾಗೆ ಹೋದರೂ ಅದೇ ಬಸದಿಗೆ ಹೋದರೂ ಅದೇ ಎಲ್ಲಿ ಹೋದರೂ ಕೊಡು 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 ನೀವು ಭಗವಂತನಿಗೆ ಏನು ಕೊಟ್ಟಿದ್ದೀರಾ ಭಗವಂತ ಯಾಕೆ ಕೊಡಬೇಕು ಯಾರಾದ್ರೂ ಒಬ್ಬರಾದರು ದೇವ್ರೆ ನಿನ್ನ ಇಲ್ಲಿ ಕೊಡಿಸಿದಾರಲ್ಲ ನಿನ್ನ ನೀಟಾಗಿ ನೋಡ್ಕೊಂಡ್ರ ಟೈಮ್ ಟೈಮ್ ನೀನು ಕೊಡಬೇಕಾಗಿರೋದು ಕೊಟ್ರಾ ನಿನಗೆ ಮಾಡಬೇಕಾಗಿರೋದು ಮಾಡಿದ್ದಾರಾ ಇಲ್ಲ ಸ್ವಾರ್ಥಕ್ಕೆ ಕೊಡು ಎಷ್ಟು ಅಂತ ಸರಿ ಕೊಡು ಅಂತ ಕೇಳೋದಕ್ಕಾದ್ರೂ ನೀವೇನು ಮಾಡಿದ್ದೀರಾ ಏನಾದರೂ ಮಾಡಬೇಕಲ್ಲ ನಾನು ಕಷ್ಟಪಟ್ಟಿದ್ದೀನಿ ಕೆಲವರು ತುಂಬ ಕಷ್ಟಪಡ್ತಾರೆ ಕಷ್ಟಪಟ್ಟು ಸಂಪಾದಿಸ್ತಾರೆ ಆದರೆ ಕೈ ಮೇಲೆ ದುಡ್ಡು ಉಳಿಯಲ್ಲ ಅಂತಹವರಿಗೆ ವ್ರತ ಕೈ ಹಿಡಿಯೋದು ಕಷ್ಟಪಟ್ಟು ಹಣ ಸಂಪಾದಿಸಿ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗ್ತಾ ಇದ್ದಂಥವರಿಗೆ ವ್ರತಗಳು ಕೆಲವೊಬ್ಬರು ಕಷ್ಟಪಡೋ ರೆಡಿ ಇರ್ತಾರೆ ದಾರಿಗಳೇ ಗೊತ್ತಾಗಲ್ಲ ಅಂಥವ್ರಿಗೆ ವ್ರತ ಕೈ ಹಿಡಿಯುತ್ತೆ ಸೋಮಾರಿಗಳಿಗೆ ಮಾಡೋ ಕೆಲಸ ಇಲ್ಲದೆ ಸುಮ್ಮನೆ ಮನೆಯಲ್ಲಿ ಹೊಚ್ಕೊಂಡು ಮಲ್ಕೊಂಡಿರೋರಿಗೆ ನೀವು ಯಾವುದೇ ಪೂಜೆ ಮಾಡಿ ಯಾವುದೇ ಪುನಸ್ಕಾರ ಮಾಡಿ ಏನು ಬದಲಾವಣೆ ಆಗಲ್ಲ ಮೊದಲು ಬದಲಾವಣೆ ದೇವರಲ್ಲೆಲ್ಲ ಇರಬೇಕಾಗಿರೋದು ನಮ್ಮಲ್ಲಿ ನಮ್ಮಲ್ಲಿ ಬದಲಾವಣೆಯನ್ನು ಇಟ್ಕೊಂಡು ಆನಂತರ ನಾವು ಮುಂದಕ್ಕೆ ಹೋಗಬೇಕು ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಈ ವರಮಹಾಲಕ್ಷ್ಮಿಯ ವ್ರತದಲ್ಲಿ ಇವಾಗ ಎಷ್ಟೊಂದು ನಾವು ಗಮನಿಸಬಹುದು ಎಲ್ಲ ಚಿಲ್ರೆಕಾಸನೆಲ್ಲ ಕಾಸನೆಲ್ಲ ತಂದಿದ ಹಡಗು ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಬೆಳಿಗ್ಗಾಗಿದ್ದೀನಿ ಅಂತ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್